ಮನೆಯಲ್ಲಿ ಬಡತನ ಬರಲಿಕ್ಕೆ ಕಾರಣಗಳು. ಅಡಿಗೆ ಮನೆಯ ಹತ್ತಿರ ಮೂತ್ರ ಮಾಡುವುದು, ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದು, ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು. ಪ್ರತಿ ಸಲ ಹಾಗೆ ಮಾಡಿದರೂ ಕೂಡ ಮನೆಯಲ್ಲಿ ದರಿದ್ರ ಹಾಗೂ ಬಡತನ ಬರುತ್ತೆ. ಸ್ನಾನ ಮಾಡದೇ ಇರುವುದು, ಕೊಳಕು ಮತ್ತು ಹರಿದ ವಸ್ತ್ರ ಧರಿಸುವುದು, ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಾಗಿ ಇಡುವುದು, ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು, ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು, ಮನೆಯ ಮುಂದೆ ಚಪ್ಪಲಿ ಬೋರಲು ಹಾಕಿ ಹಾಗೆ ಬಿಡುವುದು, ಯಾವಾಗಲೂ ಮನೆಯಲ್ಲಿ ಜಗಳ ಮಾಡುವುದು, ದೇವರಿಗೆ ಪೂಜೆ ಮಾಡದೇ ಇರುವುದು, ಅಡುಗೆ ಮನೆಯಲ್ಲಿ ತಲೆ ಬಾಚುವುದು, ಮುರಿದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು. ಹಾಗೆ ಮಾಡಿದರೆ ಮನೆಗೆ ಬಡತನ ಬರುತ್ತೆ. ಕುಡಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೇ ಇರುವುದು. ಸೂರ್ಯೋದಯ ಆದ ಮೇಲೆ ನಿದ್ರೆ ಮಾಡುವುದು. ಬಾತ್ರೂಮ್ ಬಾಗಿಲನ್ನು ತೆಗೆದು ಇಡುವುದು. ಕಾಲು ಮೇಲೆ ಕಾಲು ಹಾಕಿ ಕೂತು ಕಾಲು ಅಲ್ಲಾಡಿಸುವುದು. ಮನೆಯ ಬಂಧುಗಳು ಬರುತ್ತಿದ್ದಾರೆ ಎಂದು ತಿಳಿದರೆ ಬೇಸರ ಮಾಡಿಕೊಳ್ಳುವುದು. ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕುವುದು. ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು. ಸಂಜೆ ಹೊತ್ತು ಮೊಸರು, ಉಪ್ಪು, ಹುಣಸೆಹಣ್ಣು ಇವುಗಳನ್ನು ಬೇರೆಯವರಿಗೆ ಕೊಡುವುದು ನಿಷೇಧವಾಗಿದೆ. ಇದನ್ನು ಕೊಟ್ಟಿದ್ದೇ ಆದಲ್ಲಿ ಲಕ್ಷ್ಮಿ ಹೊರಗಡೆ ಹೋಗುತ್ತಾಳೆ ಎಂಬ ನಂಬಿಕೆಯೂ ಕೂಡ ಇದೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ತಗೊಂಡು ಬರ್ತೀನಿ. ನಮಸ್ಕಾರ, ಶುಭ ದಿನ, ಶುಭವಾಗಲಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ನಮಸ್ಕಾರ.